ನೀವು ಕೇಳಿರ್ಬೋದು, ಅರುಳಾಳನ್ ಅಂತ ಒಬ್ಬರಿದ್ದಾರೆ, ಅರುಳಾಳನ್ ಅಂತ ಜಿ ಕನ್ನಡದಲ್ಲಿ ಬರ್ತಿದ್ರು, ಅವ್ರ ಹತ್ರ ಹೋದೆ. ಅವ್ರ ಆದ್ಮೇಲೆ ಇನ್ನೊಬ್ರು ಜೋಶಿ ಅಂತ ಒಬ್ಬರಿದ್ದೆ, ಅವ್ರ ಹತ್ರ ಹೋದೆ. ಇರೋ ಫ್ಯಾಕ್ಟ್ ಹೇಳಿದೆ, ನೋಡಿ ಸರ್ ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ, ಈಗ ನಿರುದ್ಯೋಗಿ ಆದೆ, ಮತ್ತೆ ನಾನು ಎಲ್ಲರಿಗೂ ಫೋನ್ ಮಾಡಿ ಪಾತ್ರ ಕೇಳಲ್ಲ, ಗೊತ್ತಾಗ್ತಾ ಇಲ್ಲ ಸರ್, ಭಾಳ ಕಂಗಾಲಾಗ್ಬಿಟ್ಟಿದ್ದೀನಿ, ಹೆಸರು ಮಾಡಿಬಿಟ್ಟಿದ್ದೀನಿ, ಕೆಲಸ ಇಲ್ಲದೆ ಇರೋಕ್ಕಾಗಲ್ಲ, ಏನು ಮಾಡಲಿ, ಏನಾರೂ ನಮ್ಮ ಆಗಿನ್ನೂ ನಾನು ಜ್ಯೋತಿಷ್ ಹೇಳ್ತಾ ಇರಲಿಲ್ಲ. 2015 ಆವಾಗ ಅವರು ಕೆಲಸ ಮಾಡಿ ಕೋಟೆ ಅವರೇ, ಒಂದು ವ್ರತ ಹೇಳ್ತೀನಿ, ನಾನೇನು ಜ್ಯೋತಿಷ್ ಹೇಳಲ್ಲ ನಿಮಗೆ, ಒಂದು ಅರಳಿ ಕಟ್ಟೆ ಸುತ್ತೋ ಅಂತ ವ್ರತ ಹೇಳ್ತೀನಿ, ಒಂದು 48 ದಿನ ಒಂದು ಮಂತ್ರ ಹೇಳ್ಕೊಡ್ತೀನಿ, ಅದು ಹೇಳ್ಕೊಂಡು 48 ದಿನ ಸುತ್ತಿ ಮುಂದೇನು ಮಾಡಬೇಕು ಅಂತ ಅದೇ ಹೇಳುತ್ತೆ ಅಂದರು. ಇದೊಂಥರ ಮ್ಯಾಜಿಕ್ ಥರ ಇದೆಯಲ್ಲ, ಮಾಡ್ತೀನಿ ಸರ್ ಅಂದೆ. 48 ದಿನ ತುಂಬ ನಿಯಮನಿಷ್ಠೆಯಿಂದ ತುಂಬ ಶ್ರದ್ಧೆಯಿಂದ ಮಾಡಿ ಮಾಡಿದೆ. 48 ದಿನ ಪೂರೈಸೋಕ್ಕೆ ಒಂದು ವಾರ ಮುಂಚೆ ನಾನು ಯಾಕೋ ಹಿಂಗೆ ಫ್ಲ್ಯಾಶ್ ಆಯಿತು, ಯಾಕೆ ಆಸ್ಟ್ರಾಲಜಿ ಓಪನ್ ಮಾಡಬಾರ್ದು, ತಗೋಬಾರ್ದು ಕೈಗೆ ಅಂತ. ಆವಾಗ ಒಳ್ಳೆ ಕತೆ ಆಯ್ತಲ್ಲ ಇದು ಬಂತ, ನಾನು ಹೇಳ್ಬೋದಾ, ಹೇಳ್ತೀನಾ 15-17 ಅವಾಗ ಗುರುಗಳು ಹೇಳ್ಕೊಟ್ಟಿದ್ರು, ರಂಗಶೆಟ್ಟರು ಇಲ್ಲ ಅಂತಲ್ಲ, ಧೈರ್ಯ ಬೇಕಲ್ಲ ಮತ್ತೆ, ಅದೆಲ್ಲ ಮರೆತೋಗಿರುತ್ತೆ. ಆವಾಗ ಮತ್ತೆ ಶಿವಯ್ಯ ಶಾಸ್ತ್ರಿ ಅಂತ ಬೆಂಗಳೂರಲ್ಲಿದ್ದಾರೆ, ಅವ್ರ ಹತ್ರ ಹೋಗಿ ಮತ್ತೆ ಒಂದು 3-4 ತಿಂಗಳು ಅಭ್ಯಾಸ ಮಾಡಿ, ಎವರಿಡೆ ಪ್ರತಿದಿನ ಥರ 3 ತಿಂಗಳು ಹೋಗಿದ್ದೀನಿ, ಬೆಳಿಗ್ಗೆ 11 ಸಂಜೆ 5 ಎವರಿಡೆ, ಹಗಲು ರಾತ್ರಿ ಕಷ್ಟಪಟ್ಟೆ, ಹಗಲು ರಾತ್ರಿ ಎಲ್ಲ ರೀಕಾಲ್ ಮಾಡಿಕೊಂಡೆ, ಅವ್ರು ಹೇಳಿದ್ದು ಹೇಳಿದ್ದು ಎಲ್ಲ ರೀಕಾಲ್ ಮಾಡಿಕೊಂಡು ಸುಮ್ಮನೆ ಫ್ರೆಂಡ್ ಸರ್ಕಲ್ಲ ಸ್ಟಾರ್ಟ್ ಮಾಡಿದೆ. ಏನು ಸರ್ ಹಿಂಗೆ ಹೇಳ್ತೀರಾ, 90% 100% ಅರೆ ರೇ 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 ರೇ, ಇಲ್ಲೂ ಸ್ವೀಕರಿಸ್ಬಿಟ್ರೆ ನನ್ನ ಹೇಳಕ್ಕೆ ಶುರು ಮಾಡಿದೆ. ಮಧ್ಯ ಯಾವಾಗ ಫ್ರೀ ಆದಾಗ ಅವ್ರು ಹೇಳ್ತೀವಿ, ಇವ್ರು ಬಂದರು ಇವ್ರು ಬಂದರು, ಜೊತೆಗೆ ಅಧ್ಯಯನಗಳು ಶುರು ಮಾಡಿದೆ. ಮಹಾತ್ಮ ಗಾಂಧೀಜಿಯವ್ರ ಜಾತಕ ಏನು, ರವೀಂದ್ರನಾಥ್ ಠಾಗೂರ್ ಅವ್ರ ಜಾತಕ ಏನು, ಅವ್ರಿಗೆ ಲೈಫಲ್ಲಿ ಯಾಕೆ ಹಂಗಾಯಿತು, ಅಮಿತಾಬ್ ಬಚ್ಚನ್ ಜಾತಕ ಹೇಗೆ, ಟಿಪ್ಪು ಸುಲ್ತಾನ್ ಜಾತಕ ಏನು, ಅಬ್ಸರ್ವ್ ಮಾಡ್ತೀವಿ ಯಾಕೆ ಈಗ ನಡೆಯುತ್ತೆ ಜೀವನದಲ್ಲಿ ಘಟನೆಗಳು, ಶಾಸ್ತ್ರಕ್ಕೂ ಕುಂಡಲಿಗೂ ಮನುಷ್ಯನಿಗೂ ಎಷ್ಟು ಪರ್ಸೆಂಟ್ ಸಂಬಂಧ ಇದೆ, ವೈಜ್ಞಾನಿಕ ಎಷ್ಟು ಆಧ್ಯಾತ್ಮ ಎಷ್ಟು, ಇದೆಲ್ಲನೂ ಅವರೊಳಗೆ ಒಂಥರ. ಏನಪ್ಪ ಹೇಳಬೇಕು ಅಂತಂದರೆ, ಮನೆಯ ಸಂಸಾರ ಜವಾಬ್ದಾರಿ ಎಲ್ಲದರಿಂದ ಹೊರಗೆ ಬಂದ್ಬಿಟ್ಟೆ, ಅದೆಲ್ಲ ಇಟ್ಕೊಂಡು ಮಾಡೋಕ್ಕಾಗಲ್ಲ. ನಾನು ಹೇಳಿದೆ ದುಡ್ಡು ಅಲ್ಲಿರುತ್ತದೆ, ತಗೊಳ್ಳಿ ಮಾಡ್ಕೊಳ್ಳಿ, ನಂಗೆ ಲೆಕ್ಕ ಹೇಳಬಾರ್ದು, ನನ್ನನ್ನು ಪದೇ ಪದೇ ಅದು ಬೇಕು ಇದು ಬೇಕಂತ ಕೇಳಬಾರ್ದು, ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರಿಬಾರ್ದು, ಅದಿಲ್ಲ ಇದಿಲ್ಲ ಅಂತ ಹೇಳಬಾರ್ದು. ನಾನು ಬಿಟ್ಬಿಡಿ ಫ್ರೀಯಾಗಿ, ನಾನು ಎಲ್ಲ ಯಾವುದೋ ಬರೇ ಪ್ರಪಂಚಕ್ಕೆ ಹೋಗಿ ಬಾಯ್ತೀನಿ. ಯಾಕೆಂದರೆ ಅದಕ್ಕೆ ನ್ಯಾಯ ಸಲ್ಲಿಸ್ಬೇಕು ಅಂದರೆ ಇಷ್ಟೊಂದು ಡೆಪ್ತ್ ಹೋಗಿ ಕೆಲಸ ಮಾಡಬೇಕು, ಈಸಿ ಕೆಲಸ ಅಲ್ಲ. ಸಿನಿಮಾ ಡೈರೆಕ್ಷನ್ ಮಾಡೋದು ಈಸಿ, ನಾಟಕ ಮಾಡೋದು ಈಸಿ, ಒಬ್ಬರ ಲೈಫ್ ಬಗ್ಗೆ ಹೇಳಿ ಅವ್ರ ಲೈಫ್ನ ಟರ್ನ್ ಮಾಡೋದಿದೆಯಲ್ಲ, ಅದು ಭಾಳ ಜವಾಬ್ದಾರಿ. ಇವತ್ತು ನಾನು ಇವ್ರ ಹತ್ರ ಹೋಗ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಏನೋ ಬದಲಾವಣೆ ಆಗುತ್ತೆ ಅನ್ನೋ ಮನಸ್ಸಿದ್ದಿಂದ ಬಂದಿರ್ತಾರೆ, ಆ ಭಾವನೆಗೆ ನಾವು ಬೂಸ್ಟ್ ಆಗಬೇಕು ಹೊರತು ಅದಕ್ಕೆ ತಣ್ಣೀರು ಹಚ್ಚಬಾರ್ದು, ಬೂಸ್ಟ್ ಮಾಡಬೇಕು ಅವರು ಇನ್ನೂ. ಸೊ ಭಾಳಷ್ಟು ಕೆಲಸ ಮಾಡಿದೆ, ಈಗಲೂ ಮಾಡ್ತಿದ್ದೀನಿ, ಮಾಡ್ತಾನೇ ಇರ್ಬೇಕು ಅದಕ್ಕೆ. ಎವ್ರಿ ಡೇ ಈಗಲೂ 2 ಅವರ್ಸ್ ನಾನು ಆಸ್ಟ್ರಾಲಜಿ ಬಗ್ಗೆ ಕೆಲಸ ಮಾಡಲೇಬೇಕಾಗಿತ್ತು. ಆಮೇಲೆ ತೊಗೊಂಡ್ಮೇಲೆ 2000 ಕೊರೋನಾ ಬಂದ್ಬಿಡ್ತು. ಕೊರೋನಾದಲ್ಲಿ ಕನ್ಸಲ್ಟೆಂಟು ಬರೋಂಗಿಲ್ವಲ್ಲ, ತಿರ್ಗಡಂಗೆ ಇರಲಿವಲ್ಲ, ಹಾಗೇನಂತ ಅದು ಪಿಕಪ್ ತಗೊಳ್ಳಿಲ್ಲ. 2021 ಏನು ಪಿಕಪ್ ತಗೊಳ್ಳಿಲ್ಲ, ಲಾಕ್ಡೌನೇ 2021 ಇತ್ತು, ಎಲ್ಲೋ ವಾರಕ್ಕೊಬ್ಬರು ಇಬ್ಬರು ಬರ್ತಿದ್ರು. ಆಮೇಲೆ ಅಷ್ಟೊತ್ತಿಗಾಗಲೇ ಹೆಚ್ಚು ಕಮ್ಮಿ ಈಗ ಫೇಮಸ್ ಆಗಿದ ಮುಂಚೆ 400 ಜಾತಕ ಬರ್ತಿದ್ದೆ, 400 ಜಾತಕ ಬರ್ತಿದ್ದೆ ಅಷ್ಟೊತ್ತಿಗಾಗಲೇ, ಒಂದಿಷ್ಟು ಕೆಲಸ ಮಾಡಿದ್ದೆ ನಾನು. ಆಮೇಲೆ ಇತ್ತೀಚೆಗೆ ಬಿ ಗಣಪತಿ ಚಾನಲ್ ಅವರು, ಬಿ ಗಣಪತಿ ಅವರು ಆ್ಯಕ್ಚುಲಿ ಫಸ್ಟು ನನ್ನ ಹತ್ರ ಕನ್ಸಲ್ಟೆಂಟಾಗಿ ಬಂದರು, ಇಂಟರ್ವ್ಯೂ ಮಾಡೋಕ್ಕೆ ಬರಲಿಲ್ಲ.
ಅವರು ಅವ್ರ ಮಗಳು ಕರ್ಕೊಂಬಂದರು. ಅವ್ರಿಗೆ ಒಂದು ಸ್ವಲ್ಪ ವಿಶೇಷ ಅನ್ನಿಸ್ತು. ವಿಶೇಷ ಅನ್ಸಿದ ಕೂಡಲೇ ಅವ್ರು ಹೇಳಿದ್ರು, ನಿಮ್ಮದೊಂದು ಇಂಟ್ರ್ಯೂ ಮಾಡುವ ಅಂದರು. ಮಾಡಿ ಸರ್ ಅಂದರೆ ತಕ್ಷಣ ಮಾಡೋಕ್ಕಾಗಲಿಲ್ಲ. ದೊರೆ ಭಗವಾನ್ ಅವರು ತೀರಿ ಹೋದಾಗ ಈ ಸಂದರ್ಭ ಬಂತು. ನನಗೆ ಫೋನ್ ಮಾಡಿದ್ರು ಬಿ ಗಣಪತಿಯವರು, ಬಾಡಿ ಎಲ್ಲಿಡ್ತಾರೆ ಸೋ ಅಂಡ್ ಸೋ ವಿಚಾರಕ್ಕೆ. ಆಗ ಹೇಳಿದೆ, ನೋಡಿ ಸರ್ ಭಾಳ ಬೇಜಾರಾಯಿತು, ಅವ್ರು ಸಾಯೋ ಒಂದು ತಿಂಗಳು ಮುಂಚೆ ದೊರೆ ಭಗವಾನ್ ಅವರು ನನಗೆ ಎಲ್ಲೋ ಸಿಕ್ಬಿಟ್ಟು ನೀವು ಅಸ್ಟ್ರಾಲಜಿ ಹೇಳ್ತಿರಂತೆ, ನಂದೊಂಚೂರು ಬರೀರಿ ಸುಮ್ಮನೆ ಕುತ್ಕೊಂಡು ಕೇಳೋಣ ಒಂದು ಅರ್ಧ ಗಂಟೆ ಅಂದರು. ನಾನು ಕಷ್ಟಪಟ್ಟು ಅವ್ರಿಗೋಸ್ಕರ ರೆಡಿ ಮಾಡಿದೆ, ಬಟ್ ನಾನು ಅವ್ರಿಗೆ ಹೇಳಬೇಕು ಅಂತ ಹೋಗೋಷ್ಟೊತ್ತಾಗಲೇ ಅವ್ರಿಗೆ ಆರೋಗ್ಯ ವ್ಯತ್ಯಾಸ ಆಗಿತ್ತು ಅಂದಾಗ, ಅಂದರೆ ಇದನ್ನ ಇಟ್ಕೊಂಡೆ ಇವತ್ತು ಇಂಟ್ರ್ಯೂ ಮಾಡ್ಬೋಣ ಅಂತ ಬಂದರು. ಸುಮ್ಮನೆ ಬೆಳಗ್ಗೆ ಮಾತಾಡಿದೆ, ಅವ್ರು ಸಾಯಂಕಾಲ ಇಂಟರ್ವ್ಯೂ ಮಾಡೋಂಗಾಯಿತು. ಆ ಇಂಟರ್ವ್ಯೂ ಮಾಡಿದ್ರು, ಪ್ರದರ್ಶನ ಆಯಿತು. ಅದೇನು ಅನ್ನಿಸ್ತೋ ನನ್ನ ಬಗ್ಗೆ, ನನ್ನ ಅಸ್ಟ್ರಾಲಜಿ ಬಗ್ಗೆ ಮಾತುಗಳನ್ನ ಕೇಳಿ, ಕರೆಗಳು ಬರೋಕ್ಕೆ ಶುರುವಾಯಿತು ಅಂದರೆ ದಿನಕ್ಕೆ 60-75 ಕರೆಗಳು ಬರೋಕ್ಕೆ ಶುರುವಾಯಿತು. ಒಟ್ಟು ಎನ್ರೋಲ್ ಆಗಿದ್ದು 1200 ಜನ. ಅದಾದ ಟೆಲಿಕಾಸ್ಟ್ ಆದ ಕೂಡಲೇ 5 ತಿಂಗಳಲ್ಲಿ 1200 ಜನ ಅಟೆಂಡ್ ಮಾಡಿದ್ದೀನಿ. ಎಲ್ಲರೂ ಸಮಾಧಾನ ಹೋಗೋದ್ರು. ಅದರಲ್ಲಿ ಎಂಟೈರ್ ಕರ್ನಾಟಕದವ್ರು ಇದ್ದಾರೆ, ಅಮೆರಿಕಾದಿಂದ ಫೋನ್ ಮಾಡಿದ್ದಾರೆ, ಫೋನಲ್ಲಿ ತೊಗೊಂಡಿದ್ದಾರೆ, ಜರ್ಮನಿ, ಆಸ್ಟ್ರೇಲಿಯಾ, ಅಲ್ಲೆಲ್ಲ ಇಂಟ್ರೆಸ್ಟ್ ನೋಡಿದ್ದಾರೆ. ನಾನು ಯಾಕೆ ಹೇಳಿದೆ ಅಂದರೆ, ಈ ಮೀಡಿಯಾ ಇದೆಯಲ್ಲ, ಯೂಟ್ಯೂಬ್ ಅನ್ನೋ ಮೀಡಿಯಾ ಎಷ್ಟು ಜನರನ್ನು ತಲುಪುತ್ತೆ ಅಂದರೆ ಬಹಳ ಸಹಕಾರಿ. ಕೆಲವರು ಮಾತಾಡ್ಕೋಬೋದು, ಯೂಟ್ಯೂಬ್ ಎಲ್ಲ ಬಂದು ಹಾಳಾದರು, ಈ ಸೋಷಿಯಲ್ ಮೀಡಿಯಾ ಬಂದು ಹಾಳಾಯ್ತಂತ. ಎಷ್ಟು ಹಾಳಾಗ್ತಾರೋ ಅದರ ಡಬಲ್ ಯೂಸ್ ಆಗ್ತಾಯಿದೆ. 100ರಲ್ಲಿ 20% ಹಾಳಾಗ್ತಾರೆ ಅಂದರೆ 80% ಉಪಯೋಗ ಆಗ್ತಾಯಿದೆ ಅಲ್ವಾ? ನಿಮ್ಗೆ ಯಾವುದೋ ಕ್ಷೇತ್ರದ ಮಾಹಿತಿ ಸಿಗ್ತದೆ ತಾನೇ, ಇಂಥ ಟೆಂಪಲ್ ಅಂದರೆ ಅದೇನು, ಆ ಕ್ಷೇತ್ರದಲ್ಲಿ ಏನು, ಅಲ್ಲೇ ನಡೆಯುತ್ತೆ, ಅಲ್ಲೇ ಯಾವುದೋ ವ್ಯಕ್ತಿ ಹಿಂಗೆ ಹೊಡೆದ್ಬಿಟ್ರೆ ಅವ್ರು ಯಾವಾಗ್ಬಿಟ್ಟಿದ್ರು, ಏನೇನು ಮಾಡಿದ್ರು ಸಿಕ್ಬಿಡುತ್ತಲ್ಲ. ನೀವು ಟಕ್ಕಂತ ಅಷ್ಟು ಬೇಗ ನಿಮಗೆ ಮಾಹಿತಿ, ಹಳೆ ಕಾಲದಲ್ಲಿ ಲೈಬ್ರರಿಗೆ ಹೋಗಿ ಹುಡುಕ್ಬೇಕಾಗಿ ಗ್ರಂಥಗಳನ್ನ, ಆ ಪೇಜಲ್ಲಿ ಏನಾರು ಇದೆಯಾ, ಈ ಪೇಜಲ್ಲಿ ಇದೆಯಾ, ಅವ್ರ ಬಗ್ಗೆ ಈ ಪೇಜಲ್ಲಿ ಇದೆಯಾ, ಈಗ ಇಲ್ಲವೇ ಇಲ್ಲ. ನಾನು ಅದೇ ಅಂದ್ಕೊಂಡೆ, ಒಂದು ಯೂಟ್ಯೂಬ್ ಚಾನಲ್ನ ನನ್ನ ಒಂದು ಸಂದರ್ಶನ ನನ್ನನ್ನು ಅಸ್ಟ್ರಾಲಜಿಯ ವರ್ಕಲ್ಲಿ ಇಷ್ಟೊಂದು ಬ್ಯುಸಿ ಮಾಡುತ್ತಾ, ನನಗೆ ಕಲ್ಪನೆ ಇಲ್ಲ. ಯಾಕೆ ನಾವು ಇಂಟರ್ವ್ಯೂನಲ್ಲಿ ನಾವು ಯಾರನ್ನೂ ಕರೆದಿಲ್ಲ ಅಲ್ವಾ, ಪಬ್ಲಿಸಿಟಿ ಥರ ಮಾಡಿಲ್ಲ. ನನ್ನ ಪಾಡಿನ ಮಾತಾಡಿದ್ದೀನಿ, ನವಗ್ರಹಗಳೇನು, ನಕ್ಷತ್ರಗಳೇನು, ರಾಶಿ ಏನು, ಲಗ್ನ ಏನು, ಮನುಷ್ಯನ ಜೀವನಕ್ಕೂ ಜಾತಕಕ್ಕೂ ಎಷ್ಟು ಕನೆಕ್ಷನ್ ಇರುತ್ತೆ, ಅದೆಷ್ಟು ಸಂಬಂಧ ಇರ್ತದೆ, ವಾಸ್ತವತೆಯಲ್ಲಿ ಎಷ್ಟು ಸತ್ಯ, ಇದನ್ನು ಹೇಳ್ಕೊಂಡು ಹೋಗಿದ್ದೀನಿ ಅಷ್ಟೆ. ಈಗ ಹಾಲಿ ತುಂಬ ಸಮಾಧಾನ ಕೊಡ್ತಿರೋ ಕೆಲಸ, ತುಂಬ ನನಗೆ ಸಾಕು, ಇನ್ನೇನು ಬೇಡ, ಕಲೆ ಬಿಡಿ, ಅದು ಬಂದು ಬಂದಿದ್ದು ಮಾಡ್ಕೊಂಡು ಹೋಗೋಣ, ಅದನ್ನು ಎಂಡ್ ಮಾಡೋಕ್ಕಾಗಲ್ಲ, ಇನ್ನು ಬೇರೆ ಏನೋ ಆಲೋಚನೆ ಮಾಡಿದೆ. ಇದನ್ನು ಬಂದಂಥ ಜನಗಳಿಗೆ ಯಾವುದೇ ಹಣದ ಲಾಲಸೆ ಇಲ್ಲದೆ, ಹಣದ ದುರಾಸೆ ಇಲ್ಲದೆ, ಕೇವಲ ನಮ್ಮ ಭೋಜನಕ್ಕಷ್ಟೇ ಆಗುವಷ್ಟನ್ನು ಸಂಪಾದನೆ ಮಾಡಿಕೊಂಡು, ಬಂದಂಥ ಜನರಿಗೆ ಸಮಾಧಾನ ಮಾಡಿಕೊಂಡು, ಅವರ ಜೀವನದಲ್ಲಿ ಕತ್ತಲು ಅಂತ ಬಂದವರ ಜೀವನದಲ್ಲಿ ಒಂಚೂರು ಬೆಳಕಿದೆ ಅಂತ ಅವ್ರಿಗೆ ಹೇಳಿ ಹೇಳುತ್ತಾ, ಒಂದು ನಮ್ಮ ಮುಂದಿನ ಸೇವೆಯನ್ನು, ಜೀವನವನ್ನು ಸವಿಸೋದು ಬಹಳ ಪ್ರೀತಿ ಅಂತ ಅನಿಸ್ತಾ ಇದೆ. ಅದನ್ನೇ ಮಾಡ್ತಾ ಇದ್ದೀನಿ. ಬಂದವರೆಲ್ಲ ಸಮಾಧಾನ ಹೋಗ್ತಾರೆ. ನನ್ನ ಜೀವನದಲ್ಲಿ ಏನೂ ಇಲ್ಲವೇ ಇಲ್ಲ, ಮುಗದೇ ಹೋಯ್ತು, ನನ್ನ ಜೀವನನೇ ಮುಗಿದೋಯ್ತು ಅಂದವ್ರಿಗೆಲ್ಲ, ಇಲ್ಲ ರೀ, ಜೀವನ ಇದೆ, ಬಟ್ ಇಲ್ಲಿದೆ, ಇಷ್ಟನೇಸ್ವಿಲ್ಲಿದೆ. ಅಯ್ಯೋ ಗೊತ್ತೇ ಇರಲಿವಲ್ಲ ಸರ್, ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಏನೋ ಭಗವಂತನ ಪ್ರೇರಣೆ ನಡೀತಾ ಇದೆ. ಇದೆಲ್ಲದಕ್ಕೂ ಕಾರಣ ಏನಂತಂದರೆ, ನಮ್ಮ ಹುಟ್ಟಿದ ಊರಿನ ಜನತೆಯ ಆಶೀರ್ವಾದ. ನಾನಿಷ್ಟೆಲ್ಲ ಮಾಡ್ಕೊಂಬಂದಿದ್ದೀನಿ, ಊರಲ್ಲಿ ನನ್ನ ಬಗ್ಗೆ ಒಂದು ಬ್ಯಾಡ್ ಕಮೆಂಟ್ ಇಲ್ಲ. ಬರಬೇಕಾದ್ರೆ ಅವನಿಷ್ಟು ಜನಕ್ಕೆ ಈ ಥರ ಮಾಡೋಗ್ಬಿಟ್ಟ ಅನ್ನುವ ಕೆಟ್ಟ ಮಾತುಗಳಿಲ್ಲ. ಈಗಲೂ ಕರೆಸಿ ಜಾತಕಗಳನ್ನ ಬರೆಸ್ಕೋತಾರೆ, ಈಗಲೂ ಕರೆಸಿ ಸನ್ಮಾನಗಳು ಮಾಡ್ತಾರೆ, ಈಗಲೂ ಶುಭ ಸಮಾರಂಭಗಳಿಗೆ ಮದುವೆಗೆ ಇನ್ವಿಟೇಷನ್ ಕೊಡೋಕೆ ಅಲ್ಲಿಂದ ಬರ್ತಾರೆ ಪಾಪ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಒಂದು ಗಾದೆ, ಫಸ್ಟು ಮನೆಗೆ ಗೆಲ್ಲಬೇಕಂತೆ,
ಆಮೇಲೆ ಊರು ಗೆಲ್ಲಬೇಕಂತೆ. ಗೆದ್ದುಬಿಟ್ರೆ ಪ್ರಪಂಚ ಗೆಲ್ಲಬೋದು. ಫಸ್ಟ್ ಮನೆ ಗೆಲ್ಲಬೇಕು. ಮನೆಯಲ್ಲಿ 5 ಜನ ಸದಸ್ಯರು ಇರ್ತಾರೆ ಅಂದ್ಕೊಳ್ಳಿ, 6 ಜನ ಸದಸ್ಯರು ಇರ್ತಾರೆ ಅಂದ್ಕೊಳ್ಳಿ, 12 ಜನ ಇರಲಿ, 12 ಜನ ಸದಸ್ಯರ ಅಭಿಮಾನವನ್ನು ಗಳಿಸಿಕೊಳ್ಳಬೇಕು ಮನೆಯಲ್ಲಿ. ಮನೇಲಿ ಗೆದ್ರ ಆಮೇಲೆ ನೆಕ್ಸ್ಟ್ ಊರು. ಊರಲ್ಲಿ ಈತ ಒಳ್ಳೆಯವನು, ಈತ ಮಾಡೋ ಕೆಲಸಗಳು ಬಹಳ ಚೆನ್ನಾಗಿರ್ತದೆ, ಈತನ ಚಿಂತನೆಗಳು ಬಹಳ ಒಳ್ಳೆಯದಿದೆ ಅಂತ ಊರಲ್ಲಿ ಅನ್ಸ್ಕೋಬೇಕು. ಅಮೇರಿಕನ್ ಗೆಲ್ಬೋದು. ಇವೆರಡೂ ಕೆಲಸವನ್ನು ನಾನು ಮಾಡಿದೆ. ಮನೆಗೆ ಹಿರಿಯ ಮಗನಾಗಿ, ನನಗೆ 2 ತಮ್ಮ ಅಂದರೆ 1 ತಂಗಿ, ಮನೆಗೆ ಹಿರಿಯ ಮಗನಾಗಿ ಇಡೀ ಕುಟುಂಬವನ್ನು ನಿಭಾಯಿಸಿಕೊಂಡು ಬಂದೆ. ಕೆಲವು ಊರಿನಲ್ಲಿ ಮಾಡಬೇಕಾದಂಥ ಕೆಲವು ಕಲಾ ಜವಾಬ್ದಾರಿಗಳು, ಕಲೆಯ ಮೂಲಕ ಏನೇನು ಹೇಳಬೇಕು ಅದನ್ನು ನನ್ನ ಪಾಡಿ ನಾನು ಹೇಳ್ತಾ ಬಂದೆ. ಯಾಕೆಂದರೆ ಶ್ರೀಮಂತರಲ್ಲ, ನಾನು ಕೈಯಿಂದ ದುಡ್ಡು ಹಾಕಿ ನಾನೇನು ದಾನ ಸಹಾಯ ಮಾಡೋಕ್ಕಾಗಲ್ಲ ನನ್ನ ಕೈನಲ್ಲಿ. ನಮ್ಗೆ ದುಡ್ಡು ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ದುಡ್ಡು ಬರ್ತಾ ಇತ್ತು. ಸೊ ಅದನ್ನು ನಾನೇನು ಮಾಡಿದೆ, ಈ ಸಾಹಿತ್ಯದ ಮೂಲಕ, ನಾಟಕದ ಮೂಲಕ ಹೇಳ್ತಾ ಬಂದೆ. ಅದ್ರ ಮೂಲಕ ಒಂದಿಷ್ಟು ಹೆಸರು ಮಾಡ್ತಾ ಬಂದೆ. ಅದಾದ ನಂತರ ಈಗ ನನಗಿರೋ ಜ್ಞಾನದ ಮೂಲಕ ಅವರ ಜೀವನದ ಬಗ್ಗೆ ಒಂದಿಷ್ಟು ಹೇಳ್ತಾ ಕೆಲಸ ಮಾಡ್ತಾ ಇದ್ದೀನಿ. ಆಗಲೂ ಹಾಸ್ಯದ ಮೂಲಕ ಜನಗಳಿಗೆ ಸಮಾಧಾನ ಮಾಡಿದ್ರೆ. ಹೌದೌದು. ಈಗ ಅವರ ಒಂದು ಜೀವನದ ಬಗ್ಗೆ ಮುಂದೆ ದಾರಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸಮಾಧಾನ ಮಾಡ್ತಾ ಇದ್ದೀನಿ. ಆಮೇಲೆ ಈಗೇನಾಗಿದೆ, ಕಾರ್ಯಕ್ರಮಗಳ ಯಾಕೆ ನಿಮಗೆ ಕಾರ್ಯಕ್ರಮಗಳು ಕಡಿಮೆ ಅಂದರೆ, ಕಾರ್ಯಕ್ರಮ ಟ್ರೆಂಡ್ ಚೇಂಜ್ ಆಯ್ತು. ಈಗ ಯಾರು ನಾಟಕ ಮಾಡಿಸಲ್ಲ, ಹಾಸ್ಯೋತ್ಸವಗಳು ಮಾಡಿಸಲ್ಲ ಈಗೆಲ್ಲ. ಈಗ ಯಾರು ಟಿ ವಿಯಲ್ಲಿ ಕಾಣಿಸ್ಕೋತಾರೆ ಪ್ರೆಸೆಂಟು, ಅವ್ರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತಾರೆ ಈಗ ಅಲ್ವಾ. ನಾಗರಾಜ್ ಕೋಟೆ ಅವರು, ಏ ಅವರೆಲ್ಲ ಸೀನಿಯರ್ಸು ಅಳಬರು ಅನ್ನೋ ಥರ ಒಂದು ಭಾವನೆ ಬರಬಹುದು ಕೆಲವರಲ್ಲಿ, ಎಲ್ಲರಲ್ಲ ಕೆಲವರಲ್ಲಿ. ಕಾರ್ಯಕ್ರಮಗಳು ಬಂದರೆ ಮಾಡ್ಕೊಂಡು ಹೋಗ್ತೀವಿ, ಎಷ್ಟು ಬಂತಷ್ಟು. ಇಷ್ಟೇ ಕಾರ್ಯಕ್ರಮ ಬರಬೇಕು ಅನ್ನೋ ಆಸೆ ಇಲ್ಲ. ಅಷ್ಟೊಂದೆಲ್ಲ ಮಾಡಿ ಕಾರ್ಯಕ್ರಮ ಇಲ್ದಂಗೆ ಆಗ್ಬಿಟ್ವಲ್ಲ ಅನ್ನೋ ಬೇಜಾರಿಲ್ಲ. ಆವಾಗೆಲ್ಲ ಒಂದು ಮಾಡಿರೋದು ನಾವು ಮೆರೆದಿರೋದೇ ಒಂದು ಸಮಾಧಾನ ಸಾಕು, ತೀರಾ ಆಸೆ ಪಡಬಾರ್ದು ಅಲ್ವಾ. ಸೊ ಹಾಗಾಗಿ ಈಗ ನಮ್ಮ ಕೈಲಿ ಏನಾಗ್ತದೆ, ಏನು ಶಕ್ತಿ ಆಗ್ತದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಜೀವನ ನಡೀತಾ ಇದೆ. ನೀವು ಊರಿನವ್ರು ಅಂತ ಹೇಳಿದ್ರಿ, ಊರಿನ ಚಾನಲ್ಲು ಕೊಡಗಿಗೂ ನೋಡಿ, ಊರಿನ ಚಾನಲಲ್ಲೇ ನಾನು ಮಾತಾಡೋವಂಥ ಅವಕಾಶಗಳು ಸಿಗ್ತಾ ಇದೆ. ನೀವ್ಯಾಕೆ ಬಂದಿದ್ದೀರಾ? ನಾನೇನಾದ್ರು ಬೇರೆ ಥರ ನನ್ನ ಭಾವನೆ ಇದ್ದೀರಿ, ಎಲ್ಲಿ ಬರ್ತಿದ್ರಿ ಅಲ್ವಾ. ಸೊ ಹಾಗಾಗಿ ನನಗೀಗಲೂ ಊರು, ನಮ್ಮೂರು ಅಂದ್ರೆ ಭಾಳ ಪ್ರೀತಿ. ಅಲ್ಲಿ ಒಳಗೇರಮ್ಮ ದೇವಸ್ಥಾನ ನನಗೆ ಬಹಳ ಭಕ್ತಿ. ಗಣಪತಿ ದೇವಸ್ಥಾನ ನಮ್ಮ ಬಾಸ್ ಅವರು, ಕೋಟೆ ಗಣಪತಿ ನಮ್ಮ ಬಾಸ್, ಅವ್ರ ಮುಂದೆ ಶೋ ಮಾಡಿದ್ದು, ಈ ಮಟ್ಟಕ್ಕೆ ಬಂದಿದ್ದು. ಇವತ್ತು ಬಣ್ಣದ ಪ್ರತಿ ಕಾರ್ಯಕ್ರಮದ ಇನ್ವಿಟೇಷನ್ನ ಪೂಜೆ ಗಣಪತಿ ದೇವಸ್ಥಾನಕ್ಕೆ ಹೋಗುತ್ತೆ. ಬಣ್ಣ ಅಭಿನಯ ಶಾಲೆ ಆ ಟೈಟ್ಲ್ ಗಣಪತಿ ಹಬ್ಬದಲ್ಲಿ, ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬಂದೆ. ಬಾನಾಡಿ ಇಡೀ ಸ್ಕ್ರಿಪ್ಟು ರೆಡಿ ಆದ ತಕ್ಷಣ ಚಂದ್ರಪಣ್ಣಕ್ಕೆ ಹೋಗಿ ಗಣಪತಿ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಬಂದೆ. ಈಗಲೂ ಅದಿಲ್ಲದೆ ನಾನು ಏನು ಮಾಡಲ್ಲ. ಈಗ ಹೋಗ್ತಾ ಇರ್ತಾರೆ ಖಂಡಿತಪ್ಪ, ಕಾರ್ಯಕ್ರಮ ಮದುವೆ ಏನಿದ್ರು ಈಗ ಹೋಗ್ತಾ ಇರ್ತೀನಿ. ಖುಷಿ, ಊರಿಗೆ ಹೋಗೋದಂದ್ರೆ ಖುಷಿ ಅಲ್ವಾ. ಹೋಗ್ತೀನಿ ಬರ್ತೀನಿ, ನಡೀತಾ ಇದೆ. ಈಗ ಅದ್ರ ಜೊತೆ ಈಗ ಕೆಂಡ ಸಂಪಿಗೆ ಧಾರಾವಾಹಿಯಲ್ಲೂ ಕೂಡ ಬರ್ತಿದ್ದೆ, ಈಗ ಬರ್ತಾ ಇಲ್ಲ. ಹೌದು, ಈಗ ಸ್ವಲ್ಪ ಕಮ್ಮಿ. ಹಾಂ, ಈಗ ಬರ್ತಾ ಇಲ್ಲ. ಸಾಕು, ಅದ್ರಲ್ಲಿ ಒಂಚೂರು ಹೆಸರು ಮಾಡಿದೆ, ನೋಡೋಣ ಮುಂದೆ ಭಗವಂತ ಏನೇನು ಕರುಣಿಸ್ತಾನೆ ಗೊತ್ತಿಲ್ಲ. ಈಗಲೂ ನಾವು ಬ್ಲಾಂಕೆ, ಹೇಗೆ ಹೇಗೆ ಹೋಗುತ್ತೆ ಹಾಗೆ ನಡ್ಕೊಂಡು ಹೋಗೋದು. ಒಟ್ಟಿನಲ್ಲಿ ನನ್ನ ಜೊತೆ ಒಂದಿಷ್ಟು ಜನಗಳ ಆಶೀರ್ವಾದ, ಒಂದಿಷ್ಟು ಈ ಗುರುಗಳ ಆಶೀರ್ವಾದ ಇದು ಜೊತೆಯಲ್ಲಿದೆ, ಸಾಕು. ಒಂದಿಷ್ಟು ನೆಮ್ಮದಿಯುತ ಆರೋಗ್ಯ, ವಾಸ ಮಾಡಲಿಕ್ಕೆ ಮನೆ, ತಿರುಗಾಡಲಿಕ್ಕೆ ಒಂದು ವಾಹನ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ ಇರ್ಬೋದು, ಬೇಡ ಬಿಡಿ ಅದೇನೇ ಸಿಟಿ ಇಲ್ಲ, ಆ ಟೈಮ್ಗೆ ಏನೇ ಎಷ್ಟು ಆಗುತ್ತೆ ಅಷ್ಟು ಬಂದರೆ ಸಾಕು, ನಡೀತಾ ಇದೆ. ಬೇಕಾಗಿರೋದು ನೆಮ್ಮದಿ ಅಷ್ಟೇ, ಇದೆ ನೆಮ್ಮದಿ ಇದೆ. ದೊಡ್ಡ ಮಗನಿಗೆ ಮದುವೆ ಆಗಿದೆ, ಚಿಕ್ಕ ಮಗನ ಮದುವೆ ಮಾಡಬೇಕು, ಮೊಮ್ಮಗ ಇದ್ದಾನೆ, ಮೊಮ್ಮಗನ ಜೊತೆ ಕಾಲ ಕಳ್ಕೊಂಡು ಅಷ್ಟೆಲ್ಲ ಜೀವ ಮಾಡಿಕೊಂಡು ಚೆನ್ನಾಗಿದೆ, ಹ್ಯಾಪಿ ಫ್ಯಾಮಿಲಿ. ನಿಮ್ಮ ಒಂದು ಜನ ಕೇಳಿ ಈಗ ನಾವು ಅಲ್ದೇ ಈಗ ಜೊತೆಗಿರೋ ಆಡಿಯನ್ಸ್ ಕೂಡ ಇನ್ನೂ ಕೂಡ ಇನ್ಸ್ಪೈರ್ ಆಗ್ತಾರೆ. ಅದ್ರ ಜೊತೆಗೆ ನೀವು ಹೇಳಿದಂಥ ಒಂದು ಧೈರ್ಯ,
ಧೈರ್ಯ ಬೇಕು. ನಿಮ್ಮ ನಿಮ್ಮ ಮಕ್ಕಳಲ್ಲೂ ಅಷ್ಟೇ, ಅವರಿಗೆ ಧೈರ್ಯ ತುಂಬಾ ಪ್ರಯತ್ನ ಮಾಡಿ. ಮಕ್ಕಳನ್ನ ಒಂದು ನಾಲ್ಕು ಗೋಡೆ ಮಧ್ಯ ಕೂಡಕೊಂಡು ಬೆಳೆಸಬೇಡಿ, ಬಿಡಿ ಬೀದಿಗೆ. ನಾವೆಲ್ಲ ಬೀದಿಲೇ ಬೆಳೆದಿದ್ದು, ಮಣ್ಣಲ್ಲಿ ಆಟ ಆಡಲಿ, ಜನಗಳ ಜೊತೆ ಮಾತಾಡಲಿ. ಒಂದಿಷ್ಟು ಧೈರ್ಯ ಅಂತ ಬಂದರೆ ಎಜುಕೇಷನ್ನೇ ಮುಖ್ಯ ಅಲ್ಲ. ಎಜುಕೇಷನ್ ಜೊತೆಗೆ ಲೌಕಿಕ ಜ್ಞಾನ, ಲೌಕಿಕ ಅನುಭವ, ಜನಗಳ ಜೊತೆಗೆ ಸಂವಹನ ಸಂಪರ್ಕ ಭಾಳ ಮುಖ್ಯ. ಹಾಗಾಗಿ ಮಕ್ಕಳನ್ನ ಆ ರೀತಿ ಬೆಳೆಸಿ. ನನ್ನ ಮೊಮ್ಮಗನ ಆ ರೀತಿಯೇ ಬೆಳೆಸ್ತಾ ಇರೋದು. ಪಾರ್ಕಿಗೆ ಹೋದ ತಕ್ಷಣ ಚಿಪ್ ಸ್ಲಿಪ್ಪರ್ ತೆಗಿತಾನೆ, ಮಣ್ಣಲ್ಲಿ ಓಡ್ತಾನೆ, ಮಣ್ಣೆಲ್ಲ ತೆಗೆದು ಮೈ ಮೇಲೆ ಹಾಕ್ಕೊತಾನೆ. ಯಾರು ಸಿಕ್ಕರು ವಾಕಿಂಗ್ ಬಂದರೂ ಅವ್ರನ್ನ ಮಾತಾಡಿಸ್ತಾನೆ. ಏನು ಸಹ ನಿಮ್ಮ ಮೊಮ್ಮಗ ಇಷ್ಟೊಂದು ಕ್ಲೋಸ್ ಎಲ್ಲರನ್ನೂ ಮಾತಾಡಿಸ್ತಾನೆ ಅಂತಾರೆ. ಸೊ ಆ ಥರ ಧೈರ್ಯವನ್ನು ಬೆಳೆಸ್ಕೊಂಡು ಹೋಗಬೇಕು. ಬೆಳೆಸ್ಕೊಂಡು ಹೋದಾಗ ಈ ರೀತಿ ಏನು ಬೇಕೋ ನಿಭಾಯಿಸ್ಬೋದು. ನಾಗಲೇ ಹೇಳಿದಾಗ ನಾ ಹೇಳಿದ್ನಲ್ಲ, ಧೈರ್ಯ ಒಂದು ದೇಶಗಳ ಪ್ರೋಗ್ರಾಮ್ ಮಾಡಿದೆ 2000 68ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ಗೆ ಜೂರಿಯಾಗಿ ಹೋಗಿದ್ದೆ. ಈ ಸರಿ ನ್ಯಾಷನಲ್ ಅವಾರ್ಡ್ ಕೊಟ್ರಲ್ಲ, ಹೋದ ವರ್ಷ ನ್ಯಾಷನಲ್ ಅವಾರ್ಡಲ್ಲಿ ನಾನು ಒಬ್ಬ ಜೂರಿ. ಇದು ಗೊತ್ತಿಲ್ಲ ಎಲ್ರಿಗೂ ಅಷ್ಟೇ, ಇದು ಪಬ್ಲಿಸಿಟಿ ಆಗಲ್ವಲ್ಲ. ಅದೇ ಇದಕ್ಕೆ ಬಂತಲ್ಲ ಕನ್ನಡದ ಡೊಳ್ಳು, ತಲೆದಂಡ ಅವಕ್ಕೆಲ್ಲ ಬರ್ತಲ್ಲ, ಅವಾಗ ನಾವು ಜೂರಿ ಇಡೀ ಕನ್ನಡ ಚಿತ್ರರಂಗದಿಂದ. ನಾವು ಒಬ್ಬರು ಕ್ಯಾಮ್ರಾಮನ್ನು ನಾನು ಒಂದಿಬ್ಬರು ಮೂವರೇ ಹೋಗಿದ್ದು 20 ದಿನ ಡೆಲ್ಲಿಯಲ್ಲಿ ಇದ್ದು 180 ಸಿನಿಮಾ ನೋಡಬೇಕು. ತೆಲುಗು ಕನ್ನಡ ನಮಗೆ ಬಂದಿತ್ತು. ಅಷ್ಟು ಸಿನಿಮಾ ನೋಡಬೇಕು, ಅದಕ್ಕೆ ನಂಬರ್ ಕೊಡಬೇಕು. ದಿನಕ್ಕೆ 7 ಪಿಕ್ಚರ್ ನೋಡಬೇಕು, ಬೆಳಿಗ್ಗೆ 9 ರಾತ್ರಿ 9 7 ಸಿನಿಮಾ ನೋಡಿ ರೂಮ್ಗೆ ಹೋಗಬೇಕು. 7 ಸಿನಿಮಾದು ನೋಟ್ಸ್ ಬರೀಬೇಕು, ಈಗ ಪಾತ್ರ ಹೆಂಗಿತ್ತು, ಸೀನ್ ಹೆಂಗಿತ್ತು, ಕತೆ ಹೇಗಿತ್ತು. ಅದೇ ಕೊನೆದಾಗ ಅಷ್ಟೇ ಹೇಳೋದು, ಏನು ನಮ್ಮ ಸಂದರ್ಶನಗಳನ್ನು ನೋಡ್ತಾ ಇರ್ತೀರಾ, ಹಾರೈಸ್ತಾ ಇರ್ತೀರಾ, ಸಿನಿಮಾಗಳು ನೋಡ್ತೀರಾ, ನಮ್ಮ ಸೀರಿಯಲ್ಗಳು ನೋಡ್ತೀರಾ, ಇದುವರೆಗೂ ಏನು ನಿಮ್ಮ ಮನಸ್ಸಿನೊಳಗಡೆ ಹೃದಯದೊಳಗಡೆ ನಾಗರಾಜಕೋಟೆಗೆ ಅಂತ ಒಂದು ಸ್ಥಾನ ಕೊಟ್ಟಿದ್ದೀರಲ್ಲ, ಆ ಸ್ಥಾನವನ್ನು ಹಾಗೆ ಇಟ್ಕೊಳ್ಳಿ, ಹಾಗೇ ಆಶೀರ್ವಾದ ಮಾಡ್ತೀರಿ, ಅದೇ ಪ್ರೀತಿ ಇರಲಿ. ನನ್ನ ಉಸಿರಿರೋವರೆಗೂ ನನ್ನ ಸೇವೆಯನ್ನು ಯಾವುದೇ ಕ್ಷೇತ್ರದಲ್ಲಾಗಲಿ ಪ್ರಾಮಾಣಿಕವಾಗಿ ಮಾಡ್ತಾ ಹೋಗ್ತೀನಿ ಅಂತ ಪ್ರಮಾಣ ಮಾಡ್ತೀನಿ. ನಿಮ್ಮ ಹೃದಯದಲ್ಲಿರೋ ಸೀಟ್ ಮಾತ್ರ ಮಿಸ್ ಮಾಡಬೇಡಿ. ನಮಸ್ಕಾರ.